ತುಮಕೂರಿನ ಜಿಲ್ಲಾ ಜೆಡಿಎಸ್ ಕಚೇರಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು ಕಚೇರಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟು ಕೊಡಬೇಕು ಇಲ್ಲವಾದರೆ ಕಾನೂನು ಹೋರಾಟ ಮಾಡಿ ಪಡೆಯಬೇಕಾಗುತ್ತದೆ ಎಂದು ಕಾಂಗ್ರೆಸ್ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ತುಮಕೂರಿನಲ್ಲಿ ಸ್ವಂತ ಕಚೇರಿ ಇಲ್ಲದೆ ಖಾಸಗಿ ಜಾಗದಲ್ಲಿ ತಾತ್ಕಾಲಿಕ ಕಚೇರಿ ಹೊಂದಿರುವ ಜಿಲ್ಲಾ ಕಾಂಗ್ರೆಸ್ ಪಕ್ಷ ಈಗ ಸ್ವಂತ ಕಚೇರಿ ಹೊಂದುವ ಪ್ರಯತ್ನದಲ್ಲಿದೆ ಸ್ವಂತ ಕಚೇರಿಯ ಪ್ರಸ್ತಾಪದ ನಡುವೆ ಕಾಂಗ್ರೆಸ್ ಮುಖಂಡರ ಕಣ್ಣು ಜಿಲ್ಲಾ ಜೆಡಿಎಸ್ ಕಚೇರಿ ಮೇಲೆ ಬಿದ್ದಿದೆ ಈಗಿರುವ ಜಿಲ್ಲಾ ಜೆಡಿಎಸ್ ಕಚೇರಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು ಅಲ್ಲಿ ಕಾಂಗ್ರೆಸ್ ಪಕ್ಷದ ಸಭೆ ಸಮಾರಂಭಗಳು ನಡೆದಿವೆ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಕಚೇರಿಯಾಗಿ ಈ ಕಟ್ಟಡ ಉದ್ಘಾಟನೆ ಮಾಡಿದ್ರು ನಂತರದ ಬೆಳವಣಿಗೆಯಲ್ಲಿ ಈ ಕಟ್ಟಡವನ್ನ ಜೆಡಿಎಸ್ ಕಚೇರಿಯಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಜೆಡಿಎಸ್ ನವರು ಕಚೇರಿಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟು ಕೊಡಬೇಕು ಇಲ್ಲವಾದರೆ ಕಾನೂನು ಹೋರಾಟ ಮಾಡಿ ಪಡೆಯುತ್ತೇವೆ ಎಂದು ಕಾಂಗ್ರೆಸ್ ಮುಖಂಡ ನಗರಸಭೆ ಸದಸ್ಯ ನರಸಿಯಪ್ಪ ಹೇಳಿದ್ದಾರೆ ಮೋಸ್ಟ್ಲಿ ಜನತಾ ಪಕ್ಷದ ಹೆಸರಲ್ಲಿ ಐತೆ ಅದನ್ನ ಬದಲಾಯಿಸಿ ಈಗ ಅದು ಗಾಂಧಿ ಟ್ರಸ್ಟ್ ಹೆಸರಲ್ಲಿ ಇತ್ತು ಅದು ಮೊದಲು ಅದನ್ನ ಜನತಾ ಪಕ್ಷದ ಹೆಸರಿಗೆ ಚೇಂಜ್ ಮಾಡ್ಸಿದೀವಿ ನಾವೇನೆ ಚೇಂಜ್ ಮಾಡ್ಸಿದ್ವಿ ಈಗ ಅದು ಹೋರಾಟನ ಕಾನೂನು ಹೋರಾಟನ ಕಾನೂನು ಹೋರಾಟ ಮಾಡಬೇಕು ಅಂತ ಈಗ ಆಲೇ ಸ್ಟೇಟ್ ಕಾಂಗ್ರೆಸ್ ಆಫೀಸ್ ನ ಹೆಂಗ್ ಬಿಡಿಸ್ಕೊಂಡ್ರು ಅದೇ ರೀತಿ ಇದನ್ನು ಕೂಡ ನಾವು ಬಿಡಿಸ್ಕೊಬೇಕು ಅಂತ ಹೇಳ್ತಾ ಯಾಕೆಂದ್ರೆ ನಮಗೆ ಇಲ್ಲಿ ಆಫೀಸ್ ಇಲ್ಲ ಅದರಿಂದ ಆ ಆಫೀಸ್ ನ ನಮಗೆ ಬಿಟ್ಕೊಡಬೇಕು ಅಂತ ಹೇಳಿ ಸೌಹಾರ್ದಿತವಾಗಿ ಹೇಳ್ತಾ ಇದೀವಿ ದಯಮಾಡಿ ಬಿಟ್ಕೊಡಬೇಕು ಅಂತ ನಾವು ಮನವಿ ಮಾಡ್ತಾ ಇದೀವಿ ಈಗ ಅವರಿಗೆ ಏನು ಲೆಟರ್ ಗೆಟರ್ ಕೊಟ್ಟಿದ್ದೀರಾ ಇಲ್ಲ ಇಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ ಪ್ರೋಸೆಸ್ ಶುರು ಮಾಡ್ತೀರಾ ಶುರು ಮಾಡ್ತೀವಿ ಬುಧವಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಹಾಗೂ ಇತರೆ ಮುಖಂಡರು ಇದ್ದರು ಸಮಾರಂಭದಲ್ಲಿ ನರಸಿಯಪ್ಪ ಜೆಡಿಎಸ್ ಕಚೇರಿಯನ್ನ ಕಾಂಗ್ರೆಸ್ ಸುಪರ್ದಿಗೆ ಪಡೆಯುವ ವಿಚಾರ ಪ್ರಸ್ತಾಪಿಸಿದರು ಹಲವರು ಇವರ ಅಭಿಪ್ರಾಯವನ್ನ ಅನುಮೋದಿಸಿದರು ಚುನಾವಣೆ ಸಮೀಪದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ಕಚೇರಿಯ ಬಗ್ಗೆ ಕಾದಾಟ ಶುರುವಾಗಬಹುದು ಹೀಗೆಂದು ಅನುಮಾನಗಳು ಮೂಡಿ ಬಂದಿವೆ ಮಣ್ಣೆರಾಜು ಅಮೋಕ್ ಟಿವಿ ತುಮಕೂರು